ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 343. ಆದರೆ ಅಪೋಸ್ತಲರು ಈ ಮಧ್ಯಸ್ಥಗಾರರನ್ನು ಸತ್ತವರ ಮಧ್ಯಸ್ಥಗಾರರೆಂದು ಗ್ರಹಿಸದೆ ಬಿದ್ದು ಹೋದ ದೇವದೂತರುಗಳ ಅಥವಾ ಪಿಶಾಚಿಗಳ ಪ್ರತಿನಿಧಿಗಳು ಡೀಮನ್ಸ್ ಎಂದು ಗ್ರಹಿಸಿದರು ಎಂಬ ಒಂದು ಅಂಶವು ಈ ಎಲ್ಲಾ ಘಟನೆಯಲ್ಲಿಯೂ ನಮ್ಮ ಮುಂದೆ ಸ್ಪಷ್ಟವಾಗಿ ಬಂದು ನಿಲ್ಲುತ್ತದೆ. ಅಪೋಸ್ತಲರೊಂದಿಗೆ ನಡೆಸಿದ ಸಮಾಲೋಚನೆಯಲ್ಲಿ ಈ ಪಿಶಾಚಿಗಳು ತಮ್ಮ ಸ್ವಂತ ಅನ್ಯೂನ್ಯತೆಯನ್ನು ಎಂದಿಗೂ ಅಲ್ಲಗಳೆಯಲಿಲ್ಲ. ಅಪೋಸ್ತಲರ ಕೃತ್ಯಗಳು 16:16-19 ವಚನಗಳು, 19:15 ವಚನ, ಯಾಕೋಬ 2:19. ಅದರಂತೆ ನಮ್ಮ ಕರ್ತನ ಸೇವಾ ಕಾರ್ಯದ ಸಮಯದಲ್ಲಿಯೂ ಈ ದುರಾತ್ಮಗಳು ತಮ್ಮನ್ನು ಅಂಗೀಕರಿಸ ಬಯಸುವ ಅನೇಕ ಯಹೂದ್ಯರುಗಳನ್ನು ಕೊಂಡುಕೊಂಡವು. ಅಂತಹವರನ್ನು ದೆವ್ವ ಹಿಡಿದವರು ಎಂದು ತಿಳಿಯಲಾಗಿತ್ತು. ಇಂತಹ ಅನೇಕ ದೆವ್ವಗಳು ಅವರನ್ನು ಹಿಡಿಯುವ ಹಲವು ಸಂದರ್ಭಗಳಲ್ಲಿ ಪೀಡಿತರಾದವರಿಗೆ ತನ್ನ ಮೇಲೆ ಯಾವ ನಿಯಂತ್ರಣವೂ ಇರುತ್ತಿದ್ದಿಲ್ಲ. ಆತನ ಮಾತುಗಳು, ಆತನ ಆಲೋಚನೆಗಳು ಮತ್ತು ಕ್ರಿಯೆಗಳು ಅನೇಕ ಪಿಶಾಚಿಗಳಿಂದ ನಿಯಂತ್ರಣವಾಗುತ್ತಿದ್ದವು ಮತ್ತು ಆತನ ನಡತೆಯು ಹುಚ್ಚನಂತಿರುತ್ತಿತ್ತು. ಇಂತಹ ಅನೇಕ ದೆವ್ವ ಪೀಡಿತರು ನಮ್ಮ ಕರ್ತನ ಸೇವಾ ಅವಧಿಯಲ್ಲಿ ಆತನಿಂದಲೂ ಆತನು ತನ್ನ ಆತ್ಮ ಶಕ್ತಿ ಮತ್ತು ಪ್ರಭಾವದೊಡನೆ ತಾನು ಮತ್ತು ಆತನು ಕಳುಹಿಸಿಕೊಟ್ಟವರ ಮೂಲಕವೂ ಗುಣಮಾಡಲ್ಪಟ್ಟರು. ಲೂಕ 4:34-37 ವಚನಗಳು, ಮತ್ತಾಯ 8:28-33 ಇಂತಹ ಕುತೂಹಲಕಾರಿಯಾದಂತಹ ಘಟನೆಗಳನ್ನು ನೋಡಬಹುದು. ಇಲ್ಲಿ ದೆವ್ವಗಳು ಕರ್ತನೊಡನೆ ಸಂಭಾಷಿಸುವಾಗ ತಮ್ಮ ಸ್ವಂತ ವ್ಯಕ್ತಿತ್ವವನ್ನು ನಿರಾಕರಿಸದೆ ಆತನ ಒಡೆತನವನ್ನು ಮತ್ತು ತಮ್ಮ ಮೇಲಿರುವ ಆತನ ಅಧಿಕಾರವನ್ನು ಒಪ್ಪಿಕೊಳ್ಳುವುದನ್ನು ಮತ್ತು ಭವಿಷ್ಯದಲ್ಲಿ ತಮ್ಮ ನಿಗ್ರಹ ಮತ್ತು ಸೆರೆವಾಸದಿಂದ ವಿಮೋಚನೆ ಹೊಂದಿಕೊಳ್ಳುವುದನ್ನು ನಿರೀಕ್ಷೆಯನ್ನು ವ್ಯಕ್ತಪಡಿಸುವುದನ್ನು ಕಾಣಬಹುದು. ಇದು ಒಂದು ಪರಾಕಷ್ಟತೆ ಅಥವಾ ದೈವ ನಿರ್ಣಯದ ಅಂತ್ಯ. ನಾವು ಹೋರಾಡುವುದು ಕೇವಲ ರಕ್ತ ಮಾಂಸ ಶರೀರದೊಂದಿಗೆ ಅಲ್ಲ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸ್ವತಃ ಸೈತಾನನು ಕೆಡುಕಿನಲ್ಲಿ ಆತನ ಸಂಗಡಿಗರಾದ ಪಿಶಾಚಿಗಳು ಮಾನವ ಜೀವಿಗಳಲ್ಲಿ ಅವರ ಮೇಲೆ ಮತ್ತು ಅವರ ಮೂಲಕವಾಗಿ ದೇವರಿಗೆ ವಿರುದ್ಧವಾಗಿ ಮತ್ತು ಆತನು ವಿನ್ಯಾಸಗೊಳಿಸಿ ನಮ್ಮ ಕರ್ತನ ಮೊದಲ ಆಗಮನ ಮತ್ತು ಈಡುಬಲಿಯ ಬೆಲೆಯಾಗಿ ಶಿಲುಬೆಯಲ್ಲಿ ಆತನು ಅನುಭವಿಸಿದ ಮರಣದ ಮೂಲಕ ಕಾರ್ಯಗತಗೊಳಿಸಿರುವ ಪಾಪ ನಿವೃತ್ತಿಯ ಯೋಜನೆಯ ವಿರುದ್ಧವಾಗಿ ಕಾರ್ಯವೆಸಗುವ ಪ್ರಬಲವಾದ ಶಕ್ತಿಗಳಾಗಿದ್ದಾರೆಂಬುದು ನಮಗೆ ಮುಂದಿನವುಗಳಿಂದ ಕಂಡುಬರುತ್ತವೆ. ಈ ದೃಷ್ಟಿಕೋನದಿಂದಲೇ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಎಫೆಸ 6:12 ಎಂಬ ಅಪೋಸ್ತಲನ ಮಾತುಗಳ ಮಹತ್ವವನ್ನು ಗ್ರಹಿಸಿಕೊಳ್ಳಬಹುದು. ಈ ಮಾಯಾವಿ ಸೈತಾನನ ವಿರುದ್ಧವಾಗಿ ಪತನಗೊಂಡ ಮಾನವರು ತಮ್ಮನ್ನು ಕಾಪಾಡಿಕೊಳ್ಳಲು ಶಕ್ತರಲ್ಲ ಎಂಬುದನ್ನು ಕಂಡುಕೊಂಡು ಕರ್ತನ ಜನರು ಆತನ ಕುಯುಕ್ತಿಗಳಿಂದ ತಮ್ಮನ್ನು ಪಾರು ಮಾಡಿಕೊಳ್ಳಬೇಕಾದರೆ ಅವರು ತಮ್ಮ ಕರ್ತನಿಗೆ ತಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ನಿಷ್ಠೆಗೊಳಿಸುವ ಮತ್ತು ಆತನ ಮಾತುಗಳಿಗೆ ಬದ್ಧರಾಗಿರುವುದರ ಅನುಪಾತದ ಮೇಲೆ ಮಾತ್ರವೇ ಆಧಾರವಾಗಿದೆ. ಅಂತಹವರಿಗೆ ಆತನು ವಿಶೇಷ ಸಹಾಯ ದಯಪಾಲಿಸುತ್ತಾನೆ ಮತ್ತು ಅವರನ್ನು ಕೇಡುಗಳಿಂದ ಪಾರು ಮಾಡುತ್ತಾನೆ. ಆದರೆ ಈ ಸಹಾಯವಿಲ್ಲದೆ ಹೋದಲ್ಲಿ ಸೈತಾನನು ಈ ಆಯ್ದುಕೊಂಡವರನ್ನೇ ಮೋಸಪಡಿಸುತ್ತಾನೆ ಎಂದು ನೋಡುವಾಗ ನಾವು ದೇವರು ಯಾಕೆ ಈ ಮಹಾವಿರೋಧಿಗೆ ತನ್ನ ಜಾರಿಗೊಳಿಸುವ ತಪ್ಪುಗಳಿಂದ, ತಪ್ಪು ಸಿದ್ಧಾಂತಗಳಿಂದ ಮತ್ತು ಕೆಲವೊಮ್ಮೆ ಇದನ್ನು ಬೆಂಬಲಿಸುವಂತಹ ಅದ್ಭುತ ಕಾರ್ಯಗಳಿಂದ ಮಾನವರನ್ನು ಮೋಸಗೊಳಿಸಲು ಯಾಕೆ ಅನುಮತಿಸುತ್ತಾನೆ ಎಂಬ ವಿಚಾರಣೆಗೆ ತೊಡಗುತ್ತೇವೆ. ಈ ಪ್ರಶ್ನೆಗೆ ನಾವು ಕಂಡುಕೊಳ್ಳಬಹುದಾದ ತೃಪ್ತಿದಾಯಕ ಉತ್ತರವೆಂದರೆ ದೇವರು ಪ್ರಸ್ತುತ ಕಾಲದಲ್ಲಿ ಇಡೀ ಲೋಕದ ಸಮಾಧಾನವನ್ನು ಬಯಸುತ್ತಿಲ್ಲ. ಲೋಕದ ಎಲ್ಲಾ ಮಾನವರನ್ನು ತನ್ನ ಸಾಮರಸ್ಯಕ್ಕೆ ಒಳಪಡಿಸಲು ಪ್ರಯತ್ನಿಸುತ್ತಿಲ್ಲ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಆತನು ವಿಮೋಚನೆಗೊಂಡ ಸಂತಾನದವರಲ್ಲಿ ಮೊದಲೇ ಗೊತ್ತುಪಡಿಸಿದ ಚಿಕ್ಕ ಹಿಂಡಾದ ನೂತನ ಸೃಷ್ಟಿಗಳನ್ನು ಮಾತ್ರವೇ ಆಯ್ದುಕೊಳ್ಳುತ್ತಾನೆ. ಅವರು
ದೇವಾನುಗ್ರಹದಿಂದ ತಮ್ಮ ಈ ಆಯ್ಕೆಯನ್ನು ಖಚಿತಪಡಿಸಿಕೊಂಡು ತಮ್ಮ ಹೃದಯಗಳಲ್ಲಿ ಕರ್ತನ ದೇವರ ಪ್ರಿಯ ಕುಮಾರನ ವಿಮೋಚಕನ ಮತ್ತು ತಮ್ಮ ಮದಲಿಂಗನ ಪ್ರತಿರೂಪಿಗಳಾಗಿರುತ್ತಾರೆ. ವಿರೋಧಿಯ ಈ ಭ್ರಮೆಯ ಅಡಿಯಲ್ಲಿ ಪ್ರಪಂಚದ ಅನುಭವವು ಧರ್ಮಯುಗದ ಕಾಲದಲ್ಲಿ ಸ್ಪಷ್ಟವಾಗಿ ಬಯಲಿಗೆ ಬರುತ್ತದೆ. ನಂತರ ಎಲ್ಲರೂ ಬೇರೆ ಕ್ರಮಗಳ ಭ್ರಾಂತಿಕಾರ ಮತ್ತು ಕೀಳುಂಟು ಮಾಡುವಂತಹ ಅನುಭವಗಳನ್ನು ನೈತಿಕತೆಯ ಕ್ರಮಗಳಿಂದ ಹೆಚ್ಚಾಗಿ ನೋಡಿ ಇವುಗಳನ್ನು ಬೇರೆಲ್ಲ ಧರ್ಮಶೀಲತೆ ದೇವರಾತ್ಮನ ಮತ್ತು ಸತ್ಯದ ಆತ್ಮನ ಕ್ರಮಗಳಿಂದ ಹೆಚ್ಚಾಗಿ ಮತ್ತು ಪೂರ್ಣವಾಗಿ ಮೆಚ್ಚಿಕೊಳ್ಳುತ್ತಾರೆ. ಈ ರೀತಿಯಾಗಿ ಅವರು ಎಷ್ಟು ಸಮಗ್ರವಾಗಿ ಭ್ರಮೆಗೊಂಡಿದ್ದಾರೆ ಮತ್ತು ಸೈತಾನನ ಉರುಳಿಗೆ ಬಿದ್ದಿದ್ದಾರೆ. 2 ತಿಮೋತಿ 2:26 ಎಂದು ಎಲ್ಲರೂ ಕಂಡುಕೊಳ್ಳುತ್ತಾರೆ. ತಾವು ಯಾವ ರೀತಿಯಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಮ್ಮನ್ನು ಮಂಕು ಮಾಡಿದ್ದಾನೆ. 2 ಕೊರಿಂಥ 4:4 ಎಂಬುದನ್ನು ಕಂಡುಕೊಳ್ಳುತ್ತಾರೆ. ಅವರು ನೀತಿ ಪಾಠವನ್ನು ಅನೇಕ ಭಾಗವಾಗಿ ಕಲಿತುಕೊಳ್ಳುತ್ತಾರೆ ಎಂಬುವಂಥದ್ದೇ.